ಥ್ಯಾಂಕ್ ಯು ಹಾಸನ್ ನ್ಯೂಸ್ ಅವರು ಯಾವಾಗಲೂ ನನಗೆ ಆಲ್ಮೋಸ್ಟ್ 5 ಇಯರ್ಸ್ ನಾನು ಯಾವಾಗ ಮಿಸಸ್ ಇಂಡಿಯಾ ವಿನ್ ಆದೆ ಅವಾಗಿಂದ ಕವರೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಹಾಸನ್ ನ್ಯೂಸ್ ಚಾನೆಲ್ ಎಂಟೈರ್ ಸ್ಟಾಫ್ ಆ್ಯಂಡ್ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಹಾಸನ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಇಂದು ದರ. ಇವತ್ತು ನಮ್ಮ ಹಾಸನದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಭಾರತದ ಅತ್ಯುತ್ತಮ ಆಭರಣ ಮೇಳ, ಚಿನ್ನ, ಡೈಮಂಡ್, ಜೆಮ್ಸ್ ಮತ್ತು ಪ್ಲಾಟಿನಮ್ ಆಭರಣಗಳ ಅತ್ಯುತ್ತಮ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ಈ ಒಂದು ಶೋನ ಅಂಬಾಸಿಡರ್ ಆಗಿ ನಮ್ಮ ಹಾಸನದ ಮನೆಮಗಳಾದ ಡಾಕ್ಟರ್ ಶ್ರುತಿಗೌಡ ಅವರು ಬಂದಿದ್ದಾರೆ. ಇವರು ಮಿಸಸ್ ಇಂಡಿಯಾ 2017 ಹಾಗೂ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮನ ಇನಾಗ್ರೇಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಓಕೆ, ಈ ಒಂದು ಕಾರ್ಯಕ್ರಮ ಈ ದಿನ 29, 30, 31ನೇ ತಾರೀಕುವರೆಗೂ ಇರುತ್ತೆ. ನೀವು ಯಾವಾಗ ಬೇಕಾದರೂ ಬರ್ಬೋದು. 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಈ ಒಂದು ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇರುತ್ತೆ. ನೀವು ಈ ಸಮಯದಲ್ಲಿ ಯಾವಾಗ ಬೇಕಾದರೂ ಬಂದು ನಿಮಗೆ ಬೇಕಾಗಿರೋಂಥ ಆಭರಣಗಳನ್ನ ಪರ್ಚೇಸ್ ಮಾಡ್ಬೋದು ಮತ್ತು ಈ ಒಂದು ಆಭರಣಗಳನ್ನ ನೋಡಿಕೊಂಡು ಹೋಗ್ಬೋದು. ಓಕೆ, ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಅತ್ಯುತ್ತಮ ಪ್ರದರ್ಶನ ಮತ್ತು ಮಾರಾಟ ಚಿನ್ನ, ಡೈಮಂಡ್ಸ್, ಜೆಮ್ಸ್ ಮತ್ತು ಪ್ಲಾಟಿನಮ್ನ, ಈ ಒಂದು ಕಾರ್ಯಕ್ರಮನ ಡಾಕ್ಟರ್ ಶ್ರುತಿಗೌಡ ಅವರು ದೀಪ ಬೆಳಗುವುದರ ಮೂಲಕ ಇನಾಗ್ರೇಟ್ ಮಾಡಿದ್ದಾರೆ. ಇವಾಗ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರೊಟ್ಟಿಗೆ ಒಂದು 4 ಪ್ರಶ್ನೆಗಳ ಕೇಳೋಣ. ಹಲೋ ಮೇಡಮ್, ನಮಸ್ತೆ. ಮೇಡಮ್, ನೀವು ಹಾಸನದವರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು, ಈ ಒಂದು ಕಾರ್ಯಕ್ರಮಕ್ಕೆ ಶೋ ಅಂಬಾಸಿಡರ್ ಆಗಿ ಇವತ್ತು ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ಹುಟ್ಟಿದ್ರಿಗೆ ನೇಟಿವ್ಗೆ ವಾಪಸ್ ಬಂದು ಜ್ಯುವೆಲ್ರಿ ಎಕ್ಸಿಬಿಷನ್ ಇನಾಗ್ರೇಟ್ ಮಾಡೋದು ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ಅದರಲ್ಲೂ ನನಗೆ ಗೊತ್ತಿರೋ ಅಂಥ ಎಲ್ಲ ಬ್ರ್ಯಾಂಡ್ಸ್ ಕೂಡ ಬಂದಿದೆ ಬ್ಯಾಂಗ್ಳೂರಿಂದ ಕೂಡ. ಹಾಸನ್ ಲೋಕಲ್ ಬ್ರ್ಯಾಂಡ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ತುಂಬ ಖುಷಿ ಅನಿಸ್ತಾ ಇದೆ, ಚೆನ್ನಾಗನ್ನಿಸ್ತದೆ. ಓಕೆ ಮೇಡಮ್, ಇವಾಗ ಎಲ್ಲ ಜ್ಯುವೆಲರಿ ಬ್ರ್ಯಾಂಡ್ಸ್ ಅವರು ನಿಮ್ಮನ್ನ ಎಂಡೋಸ್ ಮಾಡೋದಕ್ಕೆ ಅಪ್ರೋಚ್ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಹೇಗೆ ಅನಿಸುತ್ತೆ, ನಿಮ್ಮ ಇದ್ರ ಬಗ್ಗೆ ಒಂದು ವಿಷಯದ ಬಗ್ಗೆ? ಗೊತ್ತಿಲ್ಲ, ಅದು ಮೇ ಬಿ ಜ್ಯುವೆಲ್ರಿ ನನಗೆ ಲಕ್ಕಿ ಅನಿಸುತ್ತೆ. ಬೈ ಗಾಡ್ಸ್ ಗ್ರೇಸ್ ನನಗೆ ಆಲ್ಮೋಸ್ಟ್ 5 ಇಯರ್ಸಿಂದ ಫಸ್ಟ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದು ನಮ್ಮ ಶ್ರೀ ಗಣೇಶ್ ಸರೇನೆ. ಸೊ ಅದು ಲಕ್ಕಿ ಬ್ರ್ಯಾಂಡ್ ಇರ್ಬೋದು ನನಗೆ. ಅಲ್ಲಿಂದ ನನ್ನ ಜರ್ನಿ ನಿಂತೇ ಇಲ್ಲ. ಸೊ ಆಲ್ಮೋಸ್ಟ್ 5 ಇಯರ್ಸಿಂದ ಜ್ಯುವೆಲ್ರಿ ಹಾಕಿ ಹಾಕಿ ನನಗೇ ಅಷ್ಟು ಜ್ಯುವೆಲ್ರಿ ಬ್ರ್ಯಾಂಡ್ಸ್ನ ಎಂಡೋರ್ಸ್ ಮಾಡಿದ್ದೀನಿ, ಜ್ಯುವೆಲ್ರಿ ಎಕ್ಸಿಬಿಷನ್ಸ್ಗೆ ಇನಾಗ್ರೇಟ್ ಮಾಡಿದ್ದೀನಿ. ಸೊ ನನಗೆ ಖುಷಿ ಅನಿಸುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಖುಷಿ ಅಲ್ಲ ಜ್ಯುವೆಲ್ರಿ ಸಾರಿ ಅಂದರೆ ಎಲ್ಲ. ಓಕೆ, ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಎಲ್ಲ ಬ್ರ್ಯಾಂಡನ್ನು ಎಂಡೋರ್ಸ್ ಮಾಡ್ತೀರಾ ಅಲ್ವಾ, ಹೇಗೆ ಅನಿಸುತ್ತೆ ಆ ಒಂದು ಫೀಲ್ ಹೇಗಿರುತ್ತೆ ಎಲ್ಲ ಬ್ರ್ಯಾಂಡ್ನ ಎಂಡೋರ್ಸ್ ಮಾಡೋದಕ್ಕೆ? ನೀವು ಎಂಜಾಯ್ ಮಾಡ್ತೀರ ಆ ಕಲೆಕ್ಷನ್ಸ್ಗಳನ್ನೆಲ್ಲ? ಅಫ್ಕೋರ್ಸ್ ಎಸ್. ಹೆಣ್ಮಕ್ಳಿಗೆ ಎಲ್ಲರಿಗೂ ಜ್ಯುವೆಲ್ರಿ, ಆವಾಗಲೇ ಹೇಳಿದ್ನಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅಂದರೆ ಇಷ್ಟ ಆಗುತ್ತೆ. ಸೊ ಬ್ರ್ಯಾಂಡ್ ಎಂಡೋರ್ಸ್ ಮಾಡೋದಂದರೆ ಎಲ್ಲ ಬ್ರ್ಯಾಂಡ್ಸಲ್ಲೂ ಅವ್ರದೇ ಆದಂಥ ಯುನೀಕ್ ಕಲೆಕ್ಷನ್ಸ್ ಇರುತ್ತೆ, ಒಂದಕ್ಕೊಂದು ಸಿಮಿಲಾರಿಟೀಸ್ ಕಡಿಮೆ. ಸೊ ಕೆಲವರು ಡೈಮಂಡ್ಸಲ್ಲಿ ಫೇಮಸ್ ಇರ್ತಾರೆ, ಕೆಲವರು ಜಡಾವ್ ಕಲೆಕ್ಷನ್, ಕೆಲವರು ಆ್ಯಂಟಿಕ್ ಜ್ಯುವೆಲ್ರಿ ಆ ಥರ ಎಲ್ಲ ಇರುತ್ತೆ, ಹೆರಿಟೇಜ್ ಕಲೆಕ್ಷನ್ ಎಲ್ಲ. ಸೊ ನನಗೆ ಖುಷಿ ಆಗುತ್ತೆ ಡಿಫ್ರೆಂಟ್ ಸ್ಟೈಲಲ್ಲಿ ರೆಡಿ ಆಗಲಿಕ್ಕೆ, ಸೊ ಎಂಡೋರ್ಸ್ ಮಾಡಿದ್ದೀನಿ. ಸೂಪರ್. ಮತ್ತು ಇವಾಗ ನೀವು ಪ್ರೊಫೆಷನಲ್ಲಿ ಒಂದು ಡೆಂಟಲ್ ಡಾಕ್ಟರ್ ಆಗಿದ್ದೀರಾ, ಮತ್ತು ಇದು ಪ್ಯಾಷನ್ ಆಗಿ ಇದು ಒಂದು ಆ್ಯಡ್ ಶೂಟ್ಸ್ ಎಲ್ಲ ಮಾಡ್ತೀರಾ, ಇದು ಈ ಒಂದು ಎರಡು ಒಂದು ಜಾಬ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಮೇಡಮ್? ಆ್ಯಕ್ಚುಲಿ ನಾನು ಅದು ಮಿಸಸ್ ಇಂಡಿಯಾ ವಿನ್ ಆದಮೇಲೆ ನನಗೆ ಆಪರ್ಚುನಿಟೀಸ್ ಬರ್ತಾ ಸ್ಟಾರ್ಟ್ ಆಯಿತು. ಅದೇ ಹೇಳಿದ್ನಲ್ಲ, ಜರ್ನಿ ಹಾಗೆ ಆಪರ್ಚುನಿಟೀಸ್ ಬರ್ತಾನೇ ಇದೆ. ಸೊ ಪ್ಯಾಷನಾಗೆ ತೊಗೊಂಡಿದ್ದೀನಿ, ಅದರಲ್ಲೇ ನಾನು ಬ್ಯಾಲೆನ್ಸ್ ಮಾಡ್ತೀನಿ, ಅದರಲ್ಲೇ ನನ್ನ ಮಗ ಕೂಡ ಇದ್ದಾನೆ. ಐ ವಿಲ್ ಬ್ಯಾಲೆನ್ಸ್ ಎವ್ರಿಥಿಂಗ್. ಎಲ್ಲ ಹೆಣ್ಮಕ್ಳಿಗೆ ಆ ಗುಣ ಇರುತ್ತೆ, ಬ್ಯಾಲೆನ್ಸಿಂಗ್ ಇಸ್ ಅ ಇನ್ಬಿಲ್ಟ್ ನೇಚರ್ ಎಲ್ಲ ಹೆಣ್ಮಕ್ಳಿಗೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದ್ದರೆ ಮಾಡ್ಬೋದು. ಓಕೆ, ಇದು ನಮ್ಮ ಹಾಸನದ ಎಲ್ಲ ಹೆಣ್ಮಕ್ಳ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಬ್ಯೂಟಿನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಈ ಒಂದು ಬಿಸಿ ಸ್ಕೆಡ್ಯೂಲ್ ಮಧ್ಯೆ? ಅದು ಹಾಸನದ ನೀರೇ ಹಂಗಿದೆ, ಸೊ ಏನು ಮಾಡೋಕ್ಕಾಗಲ್ಲ.
ಸೂಪರ್ ಸೂಪರ್ ಸೂಪರ್. ಮತ್ತೆ ನೀವು ಯಾವ ರೀತಿ ವರ್ಕೌಟ್ ಎಲ್ಲ ಯಾವ ರೀತಿ ಮಾಡ್ತೀರಾ ಮೇಡಮ್, ಡೈಲಿ ರೆಗ್ಯುಲರ್ ಆಗಿ ವರ್ಕೌಟ್ಸ್ ಗಳೆಲ್ಲ ಮಾಡ್ತೀರಾ? ನಾನು ಯೂಶಲಿ ಯೋಗಾನೇ ಮಾಡೋದು. ಓಕೆ, ಜಿಮ್ ಕಡಿಮೆನೆ. ಇಯರ್ಲಿ 1-2 months ಜಿಮ್ ಮಾಡ್ತೀನಿ, ಇನ್ನು ರೆಸ್ಟ್ ಆಫ್ ದ ಮಂತ್ ಯೋಗಾ ಮಾಡ್ತೀನಿ. ಓಕೆ ಸೂಪರ್. ಮತ್ತೆ ಕೊನೆಯದಾಗಿ, ನಮ್ಮ ಹಾಸನದ ಹೆಣ್ಮಕ್ಳು ಯೂಶಲಿ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಈ ಒಂದು ಒಡವೆಗಳನ್ನ ಎಲ್ಲದನ್ನು. ಈ ಪರ್ಚೇಸ್ ಮಾಡೋ ಟೈಮಲ್ಲಿ ಏನಾದರೂ ಟಿಪ್ಸ್ ಕೊಡ್ತೀರಾ ನಮ್ಮ ಹಾಸನದ ಹೆಣ್ಮಕ್ಳಿಗೆ? ಒಳ್ಳೆ ಆಫರ್ಸ್ ಇದೆ, ವರ್ಮಾ ಲಕ್ಷ್ಮಿ ಇರೋದ್ರಿಂದ ಆಫರ್ಸ್ ಕೊಟ್ಟಿದ್ದಾರೆ ಎಲ್ಲ ಬ್ಯಾಂಕ್ಸ್ ಅವರು. ಸೊ ಇದು ಆ್ಯಕ್ಚುಲಿ ಜುವೆಲ್ಲರಿ ಅಂದರೆ ಇನ್ವೆಸ್ಟ್ಮೆಂಟ್ ಥರನೇ, ಇಟ್ ಇಸ್ ನೆವರ್ ಅ ವೇಸ್ಟ್ ಅಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಥರ ಮಾಡ್ಬೋದು, ಸೇವಿಂಗ್ಸ್ ಥರ ಮಾಡ್ಕೊಂಡು ಹೆಣ್ಮಕ್ಳು ಎನಿ ಡೇ ಜುವೆಲ್ಲರಿ ತೊಗೋಬೋದು. ಓಕೆ ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದು ನಮ್ಮ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಇದೇ ರೀತಿ ನಮ್ಮ ಈ ಒಂದು ಹಾಸನ್ ಕಡೆ ಯಾವಾಗ ಅವಾಗ ಬರ್ತಾ ಇರಿ, ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಹಾಸನ್ ನ್ಯೂಸ್ ಚಾನೆಲ್ನ ವೀಕ್ಷಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಹಾಸನ್ ನ್ಯೂಸ್ ಅವರು. ಯಾವಾಗಲೂ ನನಗೆ ಆಲ್ಮೋಸ್ಟ್ 5 years, ನಾನು ಯಾವಾಗ ಮಿಸ್ಸಸ್ ಇಂಡಿಯಾ ವಿನ್ ಆದೆ ಅವಾಗಿಂದ ಕವರೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಹಾಸನ್ ನ್ಯೂಸ್ ಚಾನೆಲ್ ಎಂಟೈರ್ ಸ್ಟಾಫ್ ಆ್ಯಂಡ್ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್.